welcome back to my channel. Hi, hello friends. Ellarigu namaskara. Welcome back to my channel. Thank you so much. Ee video nodtaaradakke. Nanu ondu sara making maartta ide. Material ella tagond bandide ala. Adu ಯಾವ ಥರ ಡಿಸೈನ್ ಬರುತ್ತೆ ಅಂತ ಎಂಡಿಗೆ ಗೊತ್ತಾಗುತ್ತೆ. ಅದನ್ನು ತೋರಿಸ್ತೀನಿ. ಒಂದು ಸ್ಯಾಂಪಲ್ ಒಂದು ಎಳೆ ಇಷ್ಟು ಹಾಕಿದ್ದೀನಿ, ಅದು 5 ಲೈನ್ ಬರುತ್ತೆ. 1 ಲೈನ್ ಹಾಕಿದ್ದೀನಿ ಇವಾಗ ನಾನು. 1 ಲೈನಲ್ಲಿ 1 ಲೈನ್ ಟೈಪು 5 ಲೈನ್ ಬರುತ್ತೆ. ತುಂಬ ಟ್ರೆಡಿಷ್ನಲ್ ಆಗಿದೆ, ಹೊಳಿ ಪ್ರತಿಯೊಂದಕ್ಕೂ ಮ್ಯಾಚ್ ಆಗುತ್ತೆ. ಯಾವ ಸಾರಿ ಹಾಕ್ಕೊಂಡ್ರೂ ಮ್ಯಾಚ್ ಆಗುತ್ತೆ. ಸಿಂಪಲ್ ಸಾರಿಗೂ ಮ್ಯಾಚ್ ಆಗುತ್ತೆ, ವಿತ್ ಬಾರ್ಡರ್ ಸಾರಿಗೂ ಮ್ಯಾಚ್ ಆಗುತ್ತೆ. ಜಾಸ್ತಿ ಅಂತಂದರೆ ತೋರಿಸ್ತೀನಿ, ಕೆಲವೊಬ್ಬರಿಗೆ ಕ್ಯೂರಿಯಾಸಿಟಿ ಅನ್ನಿಸ್ತಿರ್ಬೋದು, ತೋರಿಸ್ತೀನಿ. ನನಗೂ ಅದನ್ನು ಎಲ್ಲ ರೆಡಿ ಆದಮೇಲೆ ನೋಡೋದೇ ನನಗೂ ಒಂದು ಇಷ್ಟ. ಬಟ್ ಇವಾಗ 1 ಲೈನ್ ಮಾಡಿದ್ದೀನಿ, 1 ಲೈನ್ ರೆಡಿ ಮಾಡಿದ್ದೀನಿ. ರೆಡಿಮೇಡ್ ಇತ್ತು, ಬಟ್ ನಾವು ಮಾಡ್ದಂಗೆ ಬರುವುದಿಲ್ಲ ಅಂತೇಳಿ ನಾನು ಮಟೀರಿಯಲ್ ತೊಗೊಂಬಂದು ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಬೇಕಾತಪ್ಪ ಅಂತಂದರೆ ಕಮೆಂಟ್ ಮಾಡಿ. ನಾನು ಬೇಕಂದರೆ ಅದ್ರ ಚಾರ್ಜಸ್ ಏನೈತೆ ನೀವು ಪೇ ಮಾಡಿದರೆ ನಾನು ಕೊರಿಯರ್ ಮಾಡ್ತೀನಿ ವಾಪಸ್ಸು. ಮತ್ತು ನಿಮಗೆ ಬೇಕು ಇಲ್ಲೇ ಹುಬ್ಳಿ ಆಜುಬಾಜು ಸುತ್ತಮುತ್ತ ಇದ್ದಾರೆ ಅಂದರೆ ಶಾಪ್ದು ವಿಡಿಯೋ ಮಾಡು ಅಂತಂದರೆ ಶಾಪ್ದು ವಿಡಿಯೋ ಮಾಡಿಕೊಡ್ತೀನಿ. ನೀವು ಅಲ್ಲಿ ಹೋಗಿ ವಿಸಿಟ್ ಮಾಡಿ ತಗೋಬೋದು. ಬಟ್ ನಾನು ಅವ್ರು ಮಾಡಿದ್ದನ್ನು ನಿಮಗೆ ಫೀಸಸ್ ಹಾಕ್ತೀನಿ, ಫೋಟೋಸ್ ಹಾಕ್ತೀನಿ. ನಾನು ರೆಡಿ ಮಾಡ್ಕೊಂಡಿದ್ದು ಫೋಟೋ ನಿಮಗೆ ವಿಡಿಯೋನ ಹಾಕ್ತೀನಿ. ಅದು ನಾವು ಮಾಡಿದ್ದೇ ಬೇರೆ ಆಗುತ್ತೆ, ಬಟ್ ಅವ್ರು ಮಾಡಿದ್ದೇ ಬೇರೆ ಆಗುತ್ತೆ. ಅದಕ್ಕೋಸ್ಕರ ನಾನು ಅದನ್ನು ತೊಗೊಳ್ಳಿಲ್ಲ. ನಾನು ತೊಗೊಂಡಿರೋ ಕಾಸ್ಟ್ ಬಂದುಬಿಟ್ಟು ಜಾಸ್ತಿ ಆಯಿತು, ಬಟ್ ಅವ್ರು ಮಾಡಿದ್ದು ಕಾಸ್ಟು ಸ್ವಲ್ಪ ಕಡಿಮೆ ಆಯಿತು. ಬಟ್ ನನಗೆ ಮಾಡಿದ್ದು ಮನಸ್ಸಿಗೆ ಬರಲಿಲ್ಲ, ಅದಕ್ಕೋಸ್ಕರ ಇದು ಚೆನ್ನಾಗಿ ಅನ್ನಿಸ್ತು. ಕ್ವಾಲಿಟಿ ವೈಸು ನಾವು ಒಮ್ಮೆ ತೊಗೊಳೋದಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಇಟ್ಕೊಂಡ್ರೆ ಆಯಿತು ಮಾಡಿಕೊಂಡು ಅಂತೇಳಿ ಮಟೀರಿಯಲ್ ತೊಗೊಂಬಂದು ನಾನೇ ರೆಡಿ ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಲೇಡೀಸ್ಗಂತ ತುಂಬ ಇಷ್ಟ ಆಗುತ್ತೆ. ತೋರಿಸ್ತೀನಿ ಅದನ್ನು 5 ಲೈನ್, ಈಗ 1 ಲೈನ್ ಇದೆ, ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇವಾಗ 1 ಲೈನ್ ಹಾಕಿದ್ದೀನಿ, ಈಗ ಇನ್ನೂ ಹಾಕಬೇಕು. ಇಲ್ಲಿ ನೋಡಿ ಪಟ್ಟಿ ಬರುತ್ತೆ, ಈ ಥರ ಮುತ್ತು ಬರುತ್ತೆ, ಈ ಥರ ಕ್ರಿಸ್ಟಲ್ ಬರುತ್ತೆ. ಇಲ್ಲಿ ನೋಡಿ, ಇದು ಮರೂನ್ ಕಲರ್ ಇರೋದ್ರಿಂದ ಚಾಪೆಯಲ್ಲಿ ಕಾಣಿಸ್ತಿಲ್ಲ. ನೋಡಿ ಪ್ಲೇಟ್ನಲ್ಲಿ ಹಾಕ್ತಾ ಇದ್ದೀನಿ. ಇದು ಪೂರ ಕಂಪ್ಲೀಟ್ ಆದಮೇಲೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಮೇಕಿಂಗ್ ಇದೆ ಅಂತ. ತುಂಬ ಚೆನ್ನಾಗಿ ಬರುತ್ತೆ, ಅದು ಗ್ರೀನ್ ಕಲರ್ ಸಿಗುತ್ತೆ, ಅಂದರೆ ಆಲ್ಮೋಸ್ಟ್ ಆಲ್ ಎಲ್ಲ ಕಲರಲ್ಲೂ ಸಿಗುತ್ತೆ. ಬಟ್ ನಿಮಗೆ ಬೇಕಾದಾಗ ನಿಮಗೆ ಬೇಕಾದಂಗೆ ನೀವು ಮಾಡ್ಕೋಬೋದು. ನಾನು ಇದನ್ನು ರೆಡಿ ಆದಮೇಲೆ ನಿಮಗೆ ತೋರಿಸ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಹಾಗೆ ಲೈಕ್ ಮಾಡಿ. ನಿಮಗೆ ಇಷ್ಟ ಆದರೆ ಥ್ಯಾಂಕ್ ಯು ಸೋ ಮಚ್ ನೀವು ತೋರಿಸ್ತಾ ಇರೋ ಸಪೋರ್ಟಿಗೆ. ಈ ಥರ ಸರ ಬೇಕಪ್ಪ ಅಂತಂದರೆ ಕಮೆಂಟ್ ಮಾಡಿ, ಹಾಗೆ ಶಾಪ್ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ, ಶಾಪ್ ವಿಡಿಯೋನು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಹಾರ ರೆಡಿಯಾಗಿದೆ. ಇದು ಹ್ಯಾಂಡ್ ಮೇಡ್, ನಾನೇ ರೆಡಿ ಮಾಡಿದ್ದು, ಮಟೀರಿಯಲ್ ಎಲ್ಲ ಶಾಪಲ್ಲಿ ತಂದು ರೆಡಿ ಮಾಡಿರೋದು. 5 ಲೈನ್ 7 ಲೈನ್ ಮಾಡ್ಕೋಬೋದು. ನನಗೆ 5 ಲೈನ್ ಬೇಕಂತ ನಾನು ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಇದು ಇಷ್ಟ ಆದರೆ ಕಮೆಂಟ್ ಮಾಡಿ. ನಿಮಗೆ ನಾನು ಶಾಪ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಇಲ್ಲ ಅಂತಂದರೆ ಕೊರಿಯರ್ ಮಾಡೋಕ್ಕೆ, ನಿಮಗೆ ಈ ಪ್ರಾಡಕ್ಟ್ನ ಕೊರಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ವೆರೈಟಿ ಕಲರ್ ಅಂದರೆ ನಿಮಗೆ ಇಷ್ಟವಾದ ಕಲರಲ್ಲಿ ನೀವು ರೆಡಿ ಮಾಡ್ಕೋಬೋದು. ಇವು ಮುತ್ತು ತುಂಬ ಕಾಸ್ಟ್ಲಿ ಇದೆ, ಇದಕ್ಕೇನಷ್ಟು ಬೀಳಲ್ಲ. ಮರೂನ್ ಕಲರ್ ಬೀಡ್ಸ್ಗೇನಷ್ಟು ಬೀಳಲ್ಲ, ಅಮೌಂಟ್ ಆಗಲ್ಲ. ಬಟ್ ಏನಪ್ಪ ಅಂತಂದರೆ ಇದೇ ಮುತ್ತು ಅಂದರೆ ಗುಂಡು ಗೋಲ್ಡನ್ ಕಲರ್ ಏನಿದೆಯಲ್ಲ, ಇದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ನೋಡಿಕೊಂಡು ನೀವು ರೆಡಿ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ 5 ಲೈನ್ ಎಷ್ಟು ಚೆನ್ನಾಗಿ ಕೂತಿದೆ ನೀಟಾಗಿ ಅಲ್ವಾ. ಇದು ಗೊಂಡೆ ಬರುತ್ತೆ, ಡಿಪೆಂಡ್ ಅಪಾನ್ ನಿಮ್ಮದು ಕ್ರಿಯೇಟಿವಿಟಿ ಹೇಗಿರುತ್ತೆ ಹಾಗೆ ನೀವು ರೆಡಿ ಮಾಡ್ಕೋಬೋದು. ನನಗೆ ಇದು ಚೆನ್ನಾಗಿ ಅನ್ನಿಸ್ತು, ನಾನು ಈ ಥರ ಮಾಡ್ಕೊಂಡಿದ್ದೀನಿ.
ಶಾಪಲ್ಲಿ ಇರೋದನ್ನ ಗ್ರೀನ್ ಕಲರ್ ನೋಡಿದ್ದೆ ನಾನು. ಗ್ರೀನ್ ಕಲರ್ ನನಗೆ ಇಷ್ಟ ಆಗಲಿಲ್ಲ, ಬಟ್ ಎಲ್ಲದಕ್ಕೂ ಲುಕ್ ಅನಿಸುತ್ತೆ ಗ್ರೀನ್ ಕಲರ್ ಆದ್ರೂ. ಬಟ್ ಶೇಡ್ ವೈಸ್ ನಾನು ಅದನ್ನು ವೇರ್ ಮಾಡ್ಬೋದು, ಬಟ್ ಇದಾದರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಆಲ್ಮೋಸ್ಟ್ ಅಲ್ವ. ಅದಕ್ಕೋಸ್ಕರ ನಾನು ಇದನ್ನು ರೆಡಿ ಮಾಡಿಕೊಂಡೆ. ಶಾಪಲ್ಲೇನು ಈ ಕಲರ್ ನೋಡಿದ್ದೆ, ಬಟ್ ಅದು ಅಷ್ಟು ಫಿನಿಷಿಂಗ್ ಕರೆಕ್ಟಾಗಿ ಬಂದಿರಲಿಲ್ಲ. ಅದಕ್ಕೋಸ್ಕರ ನನ್ನ ಕೈಲೇ ನಾನು ಮಾಡಿಕೊಂಡಿರೋದು. ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಹೊಸಬ್ರು ಏನಾದರೂ ನೋಡ್ತಾ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಟಾಪಿಕ್ ಜೊತೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು, ಕೀಪ್ ಸಪೋರ್ಟಿಂಗ್.